ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿಗಳೇ ಫೋನ್ ಮುಖಾಂತರ ಸಂಪರ್ಕ ಮಾಡಿ ಮಾತುಕತೆ ಮಾಡಿದ್ದಾರೆ ಮತ್ತು ವಿನಯ್ ಕುಲಕರ್ಣಿ ಅವರಿಗೆ ಫೋನ್ ಮಾಡಿ ಹೇಳಿದ್ದಾರೆ ಆ ಪ್ರಕಾರವಾಗಿ ವಕೀಲರ ಸಭೆಗೆ ನಮ್ಮೆಲ್ಲ ಶಾಸಕರು ಕಡ್ಡಾಯವಾಗಿ ಹಾಜರಾಗಬೇಕು ಅಂತ ಹೇಳಿ ನಾನು ಮನವಿ ಮಾಡಿದ್ದೇನೆ ಕುಲಶಾಸ್ತ್ರ ಅಧ್ಯಯನ ಸಂಬಂಧಪಟ್ಟಂತೆ ಓನ್ಲಿ ಎಸ್ ಸಿ ಎಸ್ ಟಿ ಸಂಬಂಧಪಟ್ಟಂತೆ ಮಾತ್ರ ಕುಲಶಾಸ್ತ್ರ ಅಧ್ಯಯನ ಬರುತ್ತೆ ಇದು ನಮ್ಮ ಪಂಚಮಸಾಲಿ ಮೀಸಲಾತಿ ಚಳವಳಿ ಇದಕ್ಕೆ ಕುಲಶಾಸ್ತ್ರ ಅಧ್ಯಯನ ಸಂಬಂಧಪಡುತ್ತೆ ಇದು ಓನ್ಲಿ ಇಂಪೀರಿಯಲ್ ಡಾಟಾ ಕಲೆಕ್ಟ್ ಮಾಡಿಕೊಂಡು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮಾಡಿದರಲ್ಲ ಸುಮಾರು 18 ಜಿಲ್ಲೆಗಳಲ್ಲಿ ಇಂದಿನ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಅವರು ಸಮೀಕ್ಷೆ ಮಾಡಿದರಲ್ಲ ಅದರ ಆಧಾರದ ಮೇಲೇನೇ ಮಧ್ಯಂತರ ವರದಿ ಕೊಟ್ಟಿದ್ದಾರೆ ಮಧ್ಯಂತರ ವರದಿಯಲ್ಲಿ ಬಹಳ ಕ್ಲಿಯರ್ ಬರೆದಿದ್ದಾರೆ ಈ ಸಮಾಜಕ್ಕೆ ಮೀಸಲಾತಿ ಕೊಡಬೇಕು ಅಂತ ಆ ಕಾರಣಕ್ಕೋಸ್ಕರವಾಗಿ ಕುಲಶಾಸ್ತ್ರ ಅಧ್ಯಯನ ನನಗೆ ಅನಿಸಿದ ಮಟ್ಟಿಗೆ ಓನ್ಲಿ ಎಸ್ ಸಿ ಎಸ್ ಟಿ ಮಾತ್ರ ಸಂಬಂಧಪಡುತ್ತೆ ನಮ್ಮ ಎಸ್ ಸಿ ಎಸ್ ಟಿ ಮೀಸಲಾತಿ ಒಳಪಡುತ್ತೆ ಪಂಚಮ ಸಾರಿಗೆ ಓನ್ಲಿ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಆ ದತ್ತಾಂಶ ಕ್ರೋಢೀಕರಣ ಮೇಲೆ ಕೊಡುವಂತ ಮಧ್ಯ 18 ಜಿಲ್ಲೆಯಲ್ಲಿ ಸಂಘಟನೆ ಅವರು ಸರ್ವೆ ಮಾಡಿ ರಿಪೋರ್ಟ್ ಕೊಟ್ಟಿದ್ದಾರೆ ಡಿಸೆಂಬರ್ 21ನೇ ತಾರೀಕು 2022 ಅಲ್ಲಿ ರಿಪೋರ್ಟ್ ಕೊಟ್ಟಿದ್ದಾರೆ ಆ ರಿಪೋರ್ಟ್ ನಲ್ಲಿ ಸಂಬಂಧಪಟ್ಟಂಗೆ ಸರ್ವೆ ಆ ಪಟ್ಟಿಗಳು ಹೌದು ಇದೇ ವರದಿ ಆಧಾರ ಮೇಲೆ ಅವರು 2A ಕೊಡುವಂತ ಹಿನ್ನೆಲೆ ಒಳಗೆ ಅವರು ಸಮೀಕ್ಷೆ ಮಾಡಿದ್ರು ಆ 2A ಒಳಗೆ ಇರತಕ್ಕಂತ ಸಮುದಾಯಗಳಿಗೆ ಅನ್ಯಾಯ ಆಗಬಾರದು ಅಂತಕೊಂಡು 2D ಅಂತ ಹೊಸ ಗ್ರೂಪ್ ಅನ್ನು ನಿರ್ಮಾಣ ಮಾಡಿ ಅದನ್ನು ಅನೌನ್ಸ್ ಮಾಡಿದ್ರು ಲಿಂಗಾಯತ್ ಎಲ್ಲ ಸಭ್ಯರನ್ನು ಸೇರಿಸಿ ಇಲ್ಲ ಇಲ್ಲ ಹಂಗೇನಿಲ್ಲ ನೋಡ್ರಿ ನಾವು ಕೇಳೋ ಸ್ಥಾನದಲ್ಲಿ ಕೊಡೋದು ಬಿಟ್ಟು ಸರ್ಕಾರ ಸಂಬಂಧಪಟ್ಟಿದ್ದು ಆ ಮೀಸಲಾತಿ ಕೇಳ್ತೇವೆ ಅವ್ರು ಎಲ್ಲಿಂದ ಕೊಡ್ತಾರೋ ಯಾಕೆ ಕೊಡ್ತಾರೆ ನಮಗೆ ನಾವೇ ಕಳಿಸಿ ಪ್ರಶ್ನೆ ಮಾಡೋದು ನಾವಿನ ಯಾರ್ದು ತೆಗೆದುಕೊಡ್ರಿ ಯಾವುದು ಸುಪ್ರೀಂ ಕೋರ್ಟ್ನಾಗ ಇದ್ದರು 2A ಕೊಡ್ಲಿಕ್ಕೆ ಏನು ಸಮಸ್ಯೆ ಇರಲ್ಲ 2Dಗೆ ಸುಪ್ರೀಂ ಕೋರ್ಟ್ನಾಗ ಮೆಟ್ಲೇರೋ ಅವರು ಪಂಚಮಸಾಲಿ 2D ಕೊಡಬೇಡ ಅಂತ ಕೋರ್ಟ್ ಹೋಗಿಲ್ಲ ಅವರು ಅವ್ರು ಏನು ಕೊಟ್ಟಿದ್ರೆ ನಮ್ಮ ರಿಸರ್ವೇಷನ್ ತೊಗೊಂಡಿರಲ್ಲ ಅದ್ರ ಸಂಬಂಧ ಅಷ್ಟು ಹೋಗಿದ್ದಾರೆ 2A ಏನೋ ಕೋರ್ಟ್ ಸ್ಟೇ ಇರಲಿಲ್ಲ ಕೋರ್ಟ್ ಮತ್ತು 2Dದು ಯಾವುದು ಕೋರ್ಟ್ನ ಸ್ಟೇ ಇಲ್ಲ ಸುಪ್ರೀಂ ಕೋರ್ಟ್ನಾಗ ಇದೆ ಮುಂದಿನ ವಿಚಾರಣೆ ಬರೋದ್ರೊಳಗೆ ಅಲ್ಲಿವರೆಗೂ ನಾವು ಯಾವ ಕಡೆ ಇಂಪ್ಲಿಮೆಂಟ್ ಮಾಡಲ್ಲ ಅಂತೇಳಿ ಅವತ್ತಿನ ಕರ್ನಾಟಕ ಸರ್ಕಾರ ಒಂದು ಮುಚ್ಚಳಿಕೆ ಬರ್ಕೊಟ್ಟಿದೆ ಇದೇನು ಪೆಂಡಿಂಗ್ ಸ್ಟೇ ಇಲ್ಲ